अरे मुस्लिम लोग है वो पत्थर मार रहे मुस्लिम लोग वो देखो देखवा छिपे हुए पीछे वो देखो देखवा पीछे अरे पीछे जाओ भैया पुलिस वालों वो मार रहे पुलिस वाले ऊपर से इदु एडिटर्स पिक ವಿಷಯ ಹೇಳ್ತೇನೆ ನಡೆದಿರುವುದು ಇಷ್ಟೇ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ದಿನದ ಹಿಂದೆ ಪ್ರತಿಭಟನೆ ನಡೆಯಿತು ಸಂಯುಕ್ತ ಸನಾತನ್ ಧರ್ಮರಕ್ಷಣಾ ಸಂಸ್ಥೆಯಿಂದ ಈ ರ್ಯಾಲಿ ನಡೆಯಿತು ಅಲ್ಲಿರುವ ಮಸೀದಿಯ ವಿರುದ್ಧ ನಡೆದ ಪ್ರತಿಭಟನೆ ಅದು ಈ ಮಸೀದಿಯನ್ನು ಧ್ವಂಸಗೊಳಿಸಬೇಕು ಎಂಬುದು ಇವರ ಆಗ್ರಹವಾಗಿತ್ತು ಈ ಪ್ರತಿಭಟನೆಯ ವೇಳೆ ಕಲ್ಲೆಸೆತ ನಡೆಯಿತು ಬಾಟಲಿಗಳನ್ನು ಎಸೆಯಲಾಯಿತು ಅಂಬೇಡ್ಕರ್ ಭವನಕ್ಕೆ ಹತ್ತಿದ ಗುಂಪು ಕಲ್ಲೆಸೆತದಲ್ಲಿ ತೊಡಗಿತು ಇದರಿಂದಾಗಿ ಎಂಟು ಮಂದಿ ಪೊಲೀಸರಿಗೆ ಗಾಯವಾಯಿತು ಇಬ್ಬರು ಇನ್ಸ್ಪೆಕ್ಟರ್ಗಳು ತೀವ್ರವಾಗಿ ಗಾಯಗೊಂಡರು ಆದರೆ ಈ ಘಟನೆ ನಡೆದ ತಕ್ಷಣ ಸೋಷಿಯಲ್ ಮೀಡಿಯಾ ಚುರುಕಾಯಿತು ತಕ್ಷಣ ಇದಕ್ಕೆ ಮುಸ್ಲಿಂ ಬಣ್ಣವನ್ನು ಬಳಿಯಲಾಯಿತು ರ್ಯಾಲಿಯ ಮೇಲೆ ಮುಸ್ಲಿಮರು ಕಲ್ಲೆಸೆದರು ಬಾಟಲಿಗಳನ್ನು ಎಸೆದರು ಪೊಲೀಸರು ಗಾಯಗೊಳ್ಳುವುದಕ್ಕೆ ಮುಸ್ಲಿಮರೇ ಕಾರಣ ಎಂದೆಲ್ಲ ಹತ್ತು ಹಲವು ಸುಳ್ಳುಗಳನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಯಿತು

ಆದರೆ ನಿಜ ಇದಾಗಿರಲೇ ಇಲ್ಲ ಪೊಲೀಸರು ರ್ಯಾಲಿಗೆ ಅನುಮತಿ ನೀಡಿದರು ಆದರೆ ಪ್ರತಿಭಟನಾಕಾರರು ಅನುಮತಿ ನೀಡಿದ ದಾರಿಯ ಬದಲು ಇನ್ನೊಂದು ದಾರಿ ಮೂಲಕ ರ್ಯಾಲಿ ನಡೆಸಲು ಪ್ರಯತ್ನಿಸಿದರು ಆಗ ಪೊಲೀಸರು ಅವರನ್ನು ತಡೆದರು ಈ ನಡುವೆ ಪ್ರತಿಭಟನಾಕಾರರಲ್ಲಿರುವ ಒಂದು ಗುಂಪು ಕಲ್ಲೆಸತದಲ್ಲಿ ತೊಡಗಿತು ಪೊಲೀಸರಿಗೂ ಗಾಯವಾಯಿತು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು ನಡೆದಿರುವುದು ಇಷ್ಟೇ ಇದು ನಾನು ಹೇಳ್ತಾ ಇರೋದಲ್ಲ ಅಲ್ಲಿನ ಪೊಲೀಸ್ ಕಮಿಷನರ್ ಅವರೇ ಪತ್ರಿಕಾಗೋಷ್ಠಿ ನಡೆಸಿ ಈ ಸತ್ಯವನ್ನು ಬಹಿರಂಗಪಡಿಸಿದರು कल उत्तरकाशी में संयुक्त सनातन धर्म रक्षक संघ द्वारा एक रैली का आयोजन किया गया था इस रैली में उनको सशक्त परमिशन प्रशासन द्वारा दी गई थी उसमें इनका रूट डिसाइडेड था समय भी डिसाइडेड था तो वो उस रूट से न जा करके दूसरे रूट से जाने के लिए बैरियर पर काफी देर तक हुजित करते रहे उसमें पुलिस वालों ने उनको बहुत पे, पेशेंटली उनको रोका कुछ उसी प्रदर्शनकारियों में से कुछ लोगों ने पत्थरबाजी शुरू कर दी जिसमें फिर हल्का बल प्रयोग करके उनको वहाँ से ಹಾಗಂತ ಹೀಗೆ ಸುಳ್ಳನ್ನ ಹರಡ್ತಾ ಇರೋದು ಇದು ಮೊದಲೂ ಅಲ್ಲ ಮತ್ತು ಕೊನೆಯೂ ಆಗಿರಲಾರದು ಸುಳ್ಳು ಸುದ್ದಿಯನ್ನ ಹಬ್ಬಿಸುವವರಿಗೆ ತಾವು ಮಾಡ್ತಾ ಇರೋದು ಕೆಟ್ಟ ಕೆಲಸ ಅಂತ ಗೊತ್ತಿದೆ ಗೊತ್ತಿದ್ದೇ ಅವರು ಈ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಎಲ್ಲಿ ಯಾವುದೇ ಘಟನೆ ನಡೆಯಲಿ ತಕ್ಷಣ ಅದಕ್ಕೆ ಮುಸ್ಲಿಂ ವರ್ಷನ್ ಕೊಡೋದು ಇವರ ತಂತ್ರ ಕಳ್ಳತನ ನಡೆದರು ಮೋಸ ನಡೆದರು ರೇಪ್ ನಡೆದರು ಹತ್ಯೆ ನಡೆದರೂ ಏನೇ ನಡೆದರು ತಕ್ಷಣ ಅದಕ್ಕೆ ಮುಸ್ಲಿಂ ಬಣ್ಣವನ್ನು ಬಳಿಯುವ ಕೃತ್ಯ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸುಳ್ಳಿನ ಕಾರ್ಖಾನೆ ಈ ದೇಶದ ತುಂಬ ತುಂಬಿದೆಯೇನೋ ಎಂದು ಅಂದುಕೊಳ್ಳುವಷ್ಟರ ಮಟ್ಟಿಗೆ ಸುಳ್ಳು ವ್ಯಾಪಕವಾಗಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಎಂಬ ಇಪ್ಪತ್ತಾರು ವರ್ಷದ ಹೆಣ್ಣು ಮಗಳ ಹತ್ಯೆ ನಡೆದಿತ್ತು ಆಕೆಯ ದೇಹವನ್ನು ಐವತ್ತೊಂಬತ್ತು ತುಂಡುಗಳನ್ನಾಗಿ ಕತ್ತರಿಸಲಾಗಿತ್ತು ಆ ಬಳಿಕ ಫ್ರಿಜ್ನಲ್ಲಿ ಇಡಲಾಯಿತು ತಕ್ಷಣ ಆಕೆಯನ್ನು ಕೊಂದವ ಅಶ್ರಫ್ ಎಂಬ ಮುಸ್ಲಿಂ ವ್ಯಕ್ತಿ ಎಂದು ಪ್ರಚಾರ ಮಾಡಲಾಯಿತು ಎರಡು ದಿನಗಳ ಕಾಲ ಈ ಅಶ್ರಫ್ ಸೋಷಿಯಲ್ ಮೀಡಿಯಾವನ್ನಿಡಿ ತುಂಬಿಕೊಂಡ ಮುಖ್ಯವಾಹಿನಿಯ ಟಿ ವಿ ಚಾನೆಲ್ಗಳು ಆತನನ್ನು ತೋರಿಸಿದವು ಆತನನ್ನು ಇಟ್ಕೊಂಡು ಮುಸ್ಲಿಂ ಸಮುದಾಯ ಎಷ್ಟು ಕ್ರೂರ ಆಗಿದೆ ಎಂತಹ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದೆ ಈ ದೇಶಕ್ಕೆ ಮತ್ತು ಈ ದೇಶದ ಆಂತರಿಕ ಭದ್ರತೆಗೆ ಅವರೆಷ್ಟು ಅಪಾಯಕಾರಿಗಳು ಎಂಬ ರೀತಿಯಲ್ಲಿ ಥರ ಥರದ ಚರ್ಚೆಗಳು ನಡೆದವು ಆದರೆ ಎರಡು ದಿನಗಳ ಬಳಿಕ ಆರೋಪಿ ಅಶ್ರಫ್ ಅಲ್ಲ ಮುಕ್ತಿ ರಂಜನ್ ರಾಯ್ ಎಂದು ಗೊತ್ತಾಯಿತು ಆತ ಪಶ್ಚಿಮ ಬಂಗಾಳದವ ಪಶ್ಚಿಮ ಬಂಗಾಳದಲ್ಲಿ ನೇಣು ಹಾಕಿಕೊಂಡು ಆತ ಪ್ರಾಣ ಬಿಟ್ಟಿದ್ದ ಆದರೆ ಅದಾಗಲೇ ಸುಳ್ಳು ತಾನೇನು ಮಾಡಬೇಕು ಆ ಎಲ್ಲ ಅನಾಹುತವನ್ನು ಅದಾಗಲೇ ಮಾಡಿಯಾಗಿತ್ತು ನಿಜವಾಗಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಘರ್ಷಣೆಯೇ ಇಲ್ಲ ಹಿಂದೂ ಮುಸ್ಲಿಮರ ನಡುವೆ ವೈಮನಸ್ಯವೂ ಇಲ್ಲ ಹಿಂದೂ ಮುಸ್ಲಿಮರು ಪರಸ್ಪರ ವೈರಿಗಳೂ ಅಲ್ಲ ಆದರೆ ಸುಳ್ಳಿನ ಕಾರ್ಖಾನೆಯಿಂದಾಗಿ ಈ ದೇಶದಲ್ಲಿ ಮುಸ್ಲಿಮರು ಕಟಕಟೆಯಲ್ಲಿ ನಿಲ್ಲುವಂತಾಗಿದೆ ಅವರನ್ನು ನಿರಂತರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಸುಳ್ಳು ಸುದ್ದಿಗಳನ್ನು ಅವರ ವಿರುದ್ಧ ತಯಾರಿಸಲಾಗ್ತಾ ಇದೆ ಹಿಂದುಗಳಲ್ಲಿ ಮುಸ್ಲಿಮರ ಬಗ್ಗೆ ಭಯವನ್ನು ಬಿತ್ತಲಾಗ್ತಾ ಇದೆ ಹಾಗೆ ಮುಸ್ಲಿಮರೆಂದರೆ ಹೀಗೆ ಅಲ್ಲಿ ಹಾಗೆ ಮಾಡಿದ್ರಂತೆ ಇಲ್ಲಿ ಹೀಗೆ ಮಾಡಿದ್ರಂತೆ ಅವರು ಅಪಾಯಕಾರಿಗಳು ಎಂಬೆಲ್ಲ ಭಾವನೆ ಬರುವಂತೆ ಸುದ್ದಿಗಳನ್ನು ತಿರುಚಿ ದೇಶಾದ್ಯಂತ ಹಂಚಲಾಗ್ತಾ ಇದೆ ಒಂದು ವೇಳೆ ಈ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಬಿದ್ದರೆ ಅಲ್ಲಿಗೆ ಈ ದೇಶದ ಬಹುದೊಡ್ಡ ಸಮಸ್ಯೆ ಎಂದು ಬಿಂಬಿತ ಆಗಿರುವ ಹಿಂದೂ ಮುಸ್ಲಿಂ ಸಮಸ್ಯೆ ಖಂಡಿತ ಕೊನೆಗೊಳ್ಳಲಿದೆ ಆದ್ದರಿಂದ ಪ್ರತಿಯೊಬ್ಬರೂ ಸತ್ಯವನ್ನು ಎಲ್ಲೆಡೆ ಹಂಚಿಕೊಳ್ಳಿ ಸತ್ಯವನ್ನು ಮಾತ್ರ ಹಂಚಿಕೊಳ್ಳಿ ಸುಳ್ಳನ್ನು ಯಾವ ಕಾರಣಕ್ಕೂ ಹಂಚಿಕೊಳ್ಳಬೇಡಿ ಅದು ಯಾರ ಪರವೇ ಇರಲಿ ಯಾರ ವಿರುದ್ಧವೇ ಇರಲಿ ನಾವಂತೂ ಈ ಕೆಲಸವನ್ನು ಮಾಡಿಯೇ ತೀರ್ತೇವೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸತ್ಯವನ್ನು ಎಲ್ಲೆಡೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡೇ ಮಾಡ್ತೇವೆ ನಿಮ್ಮ ಬೆಂಬಲ ಇರಲಿ ಅಂತ ವಿನಂತಿಸ್ತೇವೆ